ನಮಃ. ಶ್ರೀಕೃಷ್ಣಾಯ 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 ನಮಃ. ಇನ್ನೂ ಸ್ವರ ಗಟ್ಟಿಯಾದರೆ ದೇವರಿಗೆ ಕೇಳಿಸುತ್ತೆ. ಶ್ರೀಕೃಷ್ಣಾಯ ನಮಃ. 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 ಶ್ರೀಕೃಷ್ಣಾರ್ಪಣಮಸ್ತು. ಒಂದು 18 ಬಾರಿ ನಾವು ಕೃಷ್ಣನ ನಾಮಸ್ಮರಣೆ ಮಾಡಿದ್ದೇವೆ. ಸಂಘದಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಅಷ್ಟೂ ಜನ ಒಂದೇ ಭಾವದೊಂದಿಗೆ 10 ಬಾರಿ ಹೇಳಿದರೂ 1000 ಜನ ಇದ್ದರೆ 10,000 ಜಪ ಆಗಿಬಿಡುತ್ತೆ. ಹಾಗೆ ಇದು ಒಂದು ಸಮೂಹದ ಶಕ್ತಿ. ಹಾಗಾಗಿ ನಾವೆಲ್ಲ ಈ ಥರ ಸೇರಿದಾಗ ಒಂದು 10 ಬಾರಿ ಕೃಷ್ಣನ ನೆನಪು ಮಾಡಿಕೊಳ್ಳೋದು. ಅದು ಇದು ಸಂಧ್ಯಾ ಕಾಲ. ನೀವು ಎಲ್ಲ ಕೂಡಿ ಕೃಷ್ಣನ ಸ್ಮರಣೆಯನ್ನು ಈಗ ಮಾಡಿದ್ದೀರಿ. ರಾಘವೇಂದ್ರ ತೀರ್ಥರ ಸಂದೇಶಗಳು, ಅದನ್ನು ನೆನಪು ಮಾಡಿಕೊಳ್ಳುವಂತಹ, ಮತ್ತು ಆ ಒಂದು 7 ದಿವಸದಲ್ಲಿ ಒಳ್ಳೆಯ ಪಾಠಗಳನ್ನು, ಸದಾಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಅದ್ಭುತವಾದ ವೇದಿಕೆ ಕಲ್ಪನೆ. ಎಷ್ಟೋ ವರ್ಷಗಳಿಂದ ಶ್ರೀ ವಿಶ್ವವಿದ್ಯಾಧೀಶ ತೀರ್ಥ ಶ್ರೀಪಾದರ ಮಾರ್ಗದರ್ಶನದಲ್ಲಿ ನಡೆದು ಬಂದಿದೆ. ಅಂತಹ ಕಾರ್ಯಕ್ರಮ ಇವತ್ತು ದಾವಣಗೆರೆಯಲ್ಲಿ ಆಗ್ತಾ ಇದೆ. ಅದು ಬಹಳ, ಇಷ್ಟು ಜನ ಸೇರಿ ನೀವು ಕೇಳ್ತಾ ಇದ್ದೀರಿ, ಇದೆಲ್ಲ ನಮ್ಮ ಭಾಗ್ಯದಿಂದ ಸಿಕ್ಕಿದೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ರಾಘವೇಂದ್ರ ತೀರ್ಥರು ಭಗವಂತನನ್ನು ತೋರಿಸ್ಕೊಡುವಲ್ಲಿ ಮತ್ತು ತಾವು ಕಂಡು ಅದನ್ನು ಈಗಾಗಲೇ ನಾವು ನೋಡಿದಂತೆ ಅಪ್ಪ ಅಮ್ಮ ಏನು ಮಾಡ್ತಾರೋ ಅದನ್ನು ಮಕ್ಕಳು ಮಾಡ್ತಾರೆ ಅಂತ ಹೇಳಿದರು. ಆ ಥರ ಅವರು ಆಚರಣೆ ಮಾಡಿ ಅದೇ ರೀತಿ ಶಿಷ್ಯರಿಗೆ ಹೇಳಿಕೊಟ್ಟಿದ್ದಾರೆ. ಎಷ್ಟೊಂದು ವಿಚಾರಗಳು ಅದು ಇವತ್ತಿಗೂ ಕೂಡ ಪರಂಪರೆಯಾಗಿ ನಡೆದು ಬಂದಿದೆ. ಒಂದು ಶ್ಲೋಕವನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ ಅವರಿಗೆ ಸಂಬಂಧ ಇರುವಂಥ ಒಂದು ಶ್ಲೋಕ ಇದು. ತಾವಕಂ ನರಹರೇತಿ ವಿರುದ್ಧಂ ವೇಷಧಾರಣಮಿದಂ ತನುತೇನಃ ಅಸಂಘಟಿತಮಪಿ ಕರ್ಮ ಚ ಕೃತ್ವಾ ಪಾಲಯೇ ಪ್ರಣತಂ ಉಪದೇಶಂ. ಈ ರೀತಿ ಒಂದು ಶ್ಲೋಕವನ್ನು ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ. ಇದನ್ನು ದೇವರ ಪೂಜೆ ಮಾಡಿ ಮುಗಿಸುವಾಗ ಎಲ್ಲ ಅವತಾರಗಳ, ಭಗವಂತನ ಅವತಾರಗಳ ಚಿಂತನೆಗಳನ್ನು ಮಾಡಿಕೊಂಡು ದೇವರೊಟ್ಟಿಗೆ ಸಂಭಾಷಣೆ ಮಾಡ್ತಿದ್ದಾರೋ ಏನೋ ಎಂಬಂತೆ ಅವರು ಅರ್ಧ ಕಣ್ಣನ್ನು ಮುಚ್ಚಿ ಈ ಥರ ಶ್ಲೋಕಗಳನ್ನು ಹೇಳ್ತಾ ಇದ್ದರು, ನೆನಪು ಮಾಡ್ಕೊಳ್ತಾ ಇದ್ದರು, ಭಗವಂತನನ್ನು ಬೇರೆ ಬೇರೆ ರೂಪಗಳನ್ನು ನೆನಪು ಮಾಡ್ಕೊಳ್ತಿದ್ರು ಅಂತ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದು ಶ್ಲೋಕ ಇದು. ಅವರು ನರಸಿಂಹನನ್ನು ಹೊಗಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ನರಹರೇ, ನಿನ್ನ ಅತಿ ವಿರುದ್ಧಂ ಕರ್ಮ, ಅದು ನಮಗೆ ತಾವಕಂ ನರಹರೇ ಅತಿ ವಿರುದ್ಧಂ ವೇಷಧಾರಣಂ,
ನಿನ್ನ ಬೇರೆ ಬೇರೆ ವೇಷವನ್ನು ನೀನು ತೊಟ್ಟುಕೊಂಡು ಭಕ್ತರಿಗಾಗಿ ಅವತಾರ ಮಾಡ್ತಿ ಬರ್ತಿ. ಅದು ನಮಗೆ ಒಂದು ವಿಷಯವನ್ನು ತಿಳಿಸ್ತಾ ಇದೆ. ಇದಂ ತನುತೇನ, ಇದನ್ನು ಹೇಳ್ತಾ ಇದೆ, ನಮಗೆ ತಿಳಿಸ್ಕೊಡ್ತಾ ಇದೆ. ಏನು ಅಂದರೆ, ನಿಜವಾಗಿ ಒಬ್ಬ ಭಕ್ತ ಅಂತಾದರೆ, ಅವನು ಪ್ರಯತ್ನ ಪಡ್ತಾ ಇದ್ದರೆ ಭಗವಂತನ ಕಾಣಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡಿದರೆ, ನೀನು ಯಾವ ರೀತಿಯಲ್ಲಾದರೂ ಕಾಣಿಸ್ಕೊಳ್ತಿ. ಯಾವುದು ಕೂಡ ನಮ್ಮ ಸಾಮಾನ್ಯ ಮನುಷ್ಯರಿಗೆ ಜೋಡಿಸ್ಲಿಕ್ಕೆ ಆಗದಷ್ಟು ಜೋಡಿಸ್ಲಿಕ್ಕೆ ಬರದ ರೀತಿಯಲ್ಲಿ ಜೋಡಣೆಗಳು ಉಂಟಾಗ್ತವೆ. ಎಲ್ಲಿಯಾದರೂ ನಾವು, ಒಂದು ತಾಯಿ ಇರ್ತಾಳೆ, ಅವಳಿಂದ ಮಗು, ಇದೇ ಕಾಣಿಸ್ತದೆ. ಎಲ್ಲಿ ನಾವು ನೋಡಿದರೂ ಒಬ್ಬ ಜನಕ ಇರಬೇಕು, ಜನನಿ ಇರಬೇಕು, ಆನಂತರ ಮಗು ಎಂಬುದು ಸಿಗ್ತದೆ. ಒಂದು ಮಗು ಆಗಬೇಕಾದ್ರೆ, ಒಂದು ವಸ್ತು ಸೃಷ್ಟಿಯಾಗಬೇಕಾದ್ರೆ ಸೃಷ್ಟಿ ಮಾಡುವವನು ಬೇಕು ಅಂತ. ಆದರೆ ಅತ್ಯಸಂಘಟಿತಂ, ಯಾರಿಂದೂ ಕೂಡ ಸಂಘಟನೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಆದರೂ ಕೂಡ ನೀನು ಆ ಕರ್ಮವನ್ನು ಮಾಡ್ತಿ. ನಿನ್ನ ಕರ್ಮಗಳೆಲ್ಲ ಅದು ಸಾಮಾನ್ಯರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಕರ್ಮಗಳು. ಅದಕ್ಕೆ ಉದಾಹರಣೆ ಆ ನರಹರಿ ರೂಪ ಅಂತ. ಯಾಕೆ ಅಂದರೆ, ಅವನು ಕಾಲಲ್ಲಿ ಒದ್ದ ಅಂತ, ಕಾಲಲ್ಲಿ ಒದ್ದು ಇಲ್ಲಿದ್ದಾನ ಕೇಳಿದ ಕೂಡಲೇ ಪ್ರಹ್ಲಾದ ಹೇಳಿದಂತೆ ಇಲ್ಲಿದ್ದಾನೆ, ಇಲ್ಲೂ ಇದ್ದಾನೆ ಅಂತ. ಒದ್ದ ಕೂಡಲೇ ಅಲ್ಲಿಂದ ಹೊರಗೆ ಬಂದ ಅಂತ. ಕಂಬ ಕಲ್ಲಿದ್ದೋ ಅಥವಾ ಇನ್ಯಾವುದರದ್ದೋ ಇರಬಹುದು, ಅದರಿಂದನೂ ಕಾಣಿಸ್ಕೊಳ್ತಾನೆ ಭಗವಂತ. ಅಂದರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಯೋಚನೆಗೂ ಮಾಡದಂಥ ರೀತಿಯಲ್ಲೂ ಕೂಡ ಅವನು ಎದುರುಗೊಳ್ತಾನೆ. ಆದರೆ ನಮ್ಮಲ್ಲಿ ಅಷ್ಟು ಅವನ ಬಗ್ಗೆ ಪ್ರೀತಿ ಇರಬೇಕು, ಅವನನ್ನು ನೋಡಬೇಕು ಅನ್ನುವ ತವಕ ಇರಬೇಕು. ಆವಾಗ ಅದಿತ್ತು ಅಂತಾದರೆ, ಆ ರೀತಿ ಯಾರಿಗೂ ಕೂಡ ಸೇರಿಸಲಿಕ್ಕೆ ಆಗದಂತಹ, ಮಾಡಲಿಕ್ಕೆ ಆಗದ ಕರ್ಮವನ್ನಾದರೂ ಮಾಡಿ ನೀನು ಪಾಲಯೇ, ನಿನ್ನ ಭಕ್ತರನ್ನು ಪಾಲನೆ ಮಾಡ್ತಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಭಕ್ತರು. ಅದಕ್ಕೆ ಯಾರು ಪ್ರಣಾಮ ಮಾಡುವವನಿದ್ದಾನೋ, ಭಕ್ತಿಯಿಂದ ಬಾಗಿದವನಾಗಿದ್ದಾನೋ, ಅವನನ್ನು ಈ ರೀತಿಯ ಕರ್ಮಗಳನ್ನು ಮಾಡಿಯೂ ಕೂಡ ರಕ್ಷಣೆ ಮಾಡ್ತಿ ಅಂತ ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದು ಇನ್ಸ್ಟೆಂಟಾಗಿ ಆವಾಗಲೇ ಅವರಿಗೆ, ಅಂದರೆ ಪ್ರತಿ ಪೂಜೆ ಮಾಡುವಾಗ ಏನು ಭಗವಂತನ ಯಾವ ರೀತಿ ಸ್ತೋತ್ರ ಮಾಡಬೇಕು ಅಂತ ಅವರ ಇಡೀ ಶಾಸ್ತ್ರಜ್ಞಾನವನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಆವಾಗಲೇ ಒಂದು ಸ್ಫುರಣೆಯಿಂದ ಈ ರೀತಿ ಬೇರೆ ಬೇರೆ ರೂಪಗಳನ್ನು, ಅವತಾರಗಳನ್ನು ಅವರು ಸ್ತೋತ್ರ ಮಾಡ್ತಾಯಿದ್ರು ಅಂತ. ಅದೇ ರೀತಿ ಅಲ್ಲಿ ಮತ್ಸ್ಯ, ಕೂರ್ಮ ಇಂಥ ಅವತಾರಗಳನ್ನೆಲ್ಲ ಚಿಂತನೆ ಮಾಡ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಹೀಗೆ ರಾಘವೇಂದ್ರ ತೀರ್ಥರು ಭಗವಂತನನ್ನು ನಿರಂತರವಾಗಿ ಹುಡುಕಿದವರು, ಹುಡುಕಿ ಆನಂತರ ಕಂಡವರು. ಒಳ್ಳೆಯ ಪದ್ಯಗಳನ್ನು ಕೂಡ ಇಂದು ಏನಗೆ ಗೋವಿಂದ ಇಂತಹ ಪದ್ಯಗಳನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಯಾವ ರೀತಿ ಚಿಂತನೆ ಮಾಡಬಹುದು ಅಂತ ಇವತ್ತಿಗೂ ಕೂಡ ಅದೃಶ್ಯರಾಗಿ ಮಾರ್ಗದರ್ಶನ ಮಾಡ್ತಾನೇ ಇರುವ ಇಂತಹ ಮಹಾಮಹಿಮರ ಸಂದೇಶಗಳನ್ನು, ಅದೇ ರೀತಿ ನಾವು ಎತ್ತರಕ್ಕೆ ಏರಲಿಕ್ಕೆ ಬೇಕಾದ ಆಚಾರಗಳನ್ನೆಲ್ಲ ಅಳವಡಿಸಿಕೊಂಡ್ರೆ, ನಾವು ಸದ್ಭಕ್ತರಾದರೆ ಖಂಡಿತ ನಮಗೂ ಕೂಡ ಯಾವ ಕಾಲದಲ್ಲಾದರೂ ಕೂಡ ರಕ್ಷಣೆ ಸಿಕ್ಕೇ ಸಿಗ್ತದೆ ಅನ್ನುವುದನ್ನು ರಾಘವೇಂದ್ರ ತೀರ್ಥರು ಕೂಡ ಒತ್ತಿ ಹೇಳಿದ್ದಾರೆ. ಅದನ್ನು ಅವರ ಜೀವನದಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ರಕ್ಷಣೆ ಮಾಡಿಯೇ ಮಾಡ್ತಾನೆ ಭಗವಂತ ಅಂತ. ಹಾಗಾಗಿ ನಾವೆಲ್ಲರೂ ಕೂಡ ಈ ಅವಕಾಶಗಳನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳೋಣ. ಹೆಚ್ಚು ಹೆಚ್ಚು ಭಗವಂತನ ಬಗ್ಗೆ ಜ್ಞಾನ ಪಡೀಲಿಕ್ಕೆ ಪ್ರಯತ್ನ ಮಾಡೋಣ. ಆನಂತರ ನಿತ್ಯದಲ್ಲಿ ಮನೆಯಲ್ಲಿ ನಾಮಸ್ಮರಣೆಯನ್ನು ಮಕ್ಕಳಿಗೆ ಹೇಳ್ಕೊಡೋದು, ನಾವು ಕೂಡ ಮಾಡೋದು, ಅದೇ ರೀತಿ ಎಷ್ಟಾಗ್ತದೋ ಅಷ್ಟು ಶಾಸ್ತ್ರಶ್ರವಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಅದನ್ನು ನಿರಂತರವಾಗಿ ಮಾಡೋಣ ಅನ್ನುವ ಮಾತನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ, ಪ್ರತಿ ವರ್ಷವೂ ಮಾಡ್ತಿರುವಂತಹ ನಮ್ಮ ಆಚಾರ್ಯರು
ಅದೇ ರೀತಿ ನಿರಂತರವಾಗಿ ಅದಕ್ಕೆ ಮಾರ್ಗದರ್ಶನ ಮಾಡ್ತಿರುವಂತಹ ಗುರುಗಳು ಅವರನ್ನೆಲ್ಲರನ್ನೂ ಕೂಡ ಅಭಿನಂದಿಸ್ತಾ, ವಿಶೇಷವಾಗಿ ಶ್ರೀಪಾದರನ್ನು ಅಭಿನಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ಶ್ರೀನಿವಾಸ.